ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ, ನಾನು ನಿಮ್ಮ ರಾಜು ಮೌರ್ಯ, ದಾವಣಗೆರೆ. ಸ್ಟ್ಯಾಲಿನ್ ಅವರು ಹೇಳ್ತಾರೆ, ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟ್ಯಾಲಿನ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಮಮತಾ ಬ್ಯಾನರ್ಜಿ ಅವರು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತಹ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಅವರ ದೂರದೃಷ್ಟಿ ಯಾವ ರೀತಿ ಇದೆ ನೋಡಿ. 2024 ಲೋಕಸಭಾ ಚುನಾವಣೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಬ್ಬ ಪ್ರಬಲವಾದಂತಹ ವ್ಯಕ್ತಿ, ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ವ್ಯಕ್ತಿ, ಆರ್ಥಿಕದ ಬಗ್ಗೆ ತಿಳ್ಕೊಂಡಿರುವಂತಹ ವ್ಯಕ್ತಿ, ಭಾರತ ದೇಶದ ಆರ್ಥಿಕತೆಯ ಬಗ್ಗೆ ತಿಳ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ 2024 ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಬಹುದು. ಇದು ಅವರಿಬ್ಬರು ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಇದನ್ನ ಡಿ ಕೆ ಶಿವಕುಮಾರ್ ಅರ್ಥ ಮಾಡಿಕೊಳ್ಬೇಕು. ಇನ್ನು 11 ಕಷ್ಟಪಟ್ಟು ಲೋಕಸಭೆಯಲ್ಲಿ ಕರ್ನಾಟಕದಿಂದ 25 ಹೆಚ್ಚು ಸ್ಥಾನಗಳನ್ನು ಗಳಿಸಿ ಈಗಾಗಲೇ ದಕ್ಷಿಣ ಭಾರತ ಭಾರತೀಯ ಜನತಾ ಪಕ್ಷ ಮುಕ್ತ ಆಗಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಗಳಿಸೋದಿಲ್ಲ. ಇದರ ಜೊತೆಗೆ ಉತ್ತರ ಭಾರತದಲ್ಲಿ ಸ್ಥಾನಗಳನ್ನು ಗಳಿಸಿದ್ರೆ 272-273 ಸ್ಥಾನಗಳನ್ನು ಗಳಿಸಿದ್ರೆ ಕೇಂದ್ರದಲ್ಲೂ ಸಹ ಅಧಿಕಾರ ನಡೆಸಬಹುದು. ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಕಿತ್ತೊಗೆದು ಕಾಂಗ್ರೆಸ್ ನೇತೃತ್ವದ ಏನು ಮಿತ್ರ ಮಂಡಳಿಗಳು ಒಕ್ಕೂಟ ಸೇರ್ಕೊಂಡು ಒಂದು ಸರ್ಕಾರ ರಚನೆ ಮಾಡಬಹುದು. ಆ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಆಗುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರ 11 ಕಾಲ ಡಿ ಕೆ ಶಿವಕುಮಾರ್ ಅವರು ಶ್ರಮ ಪಟ್ಟು ಎಲ್ಲವನ್ನು ಮರೆತು ಹಠ ಬಿಟ್ಟು ಶ್ರಮ ಪಟ್ಟರೆ ಖಂಡಿತವಾಗಲೂ ಸಿದ್ದರಾಮಯ್ಯನವರು ಭಾರತ ದೇಶದ ಪ್ರಧಾನಮಂತ್ರಿ ಆಗುವಂತಹ ಸಾಧ್ಯತೆಗಳು ಇರುವಾಗ ತಾನಾಗಿ 2019 ಈ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವರಿಗೂ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಇದೆ. ಇದನ್ನ ಡಿ ಕೆ ಶಿವಕುಮಾರ್ ಅರ್ಥ ಮಾಡಿಕೊಳ್ಬೇಕು, ಹಠ ಬಿಡಬೇಕು. ಭಾರತ ದೇಶದ ಹಿತದೃಷ್ಟಿಯಿಂದ ಭಾರತ ದೇಶದಲ್ಲಿ ಏನು ಭಾರತೀಯ ಜನತಾ ಪಕ್ಷ 100 ಕಪ್ಪು ಹಣ ತರ್ತೀವಿ ಅಂತೇಳಿ ಜನರಿಗೆ ಮೋಸ ಮಾಡಿದ್ರಲ್ಲ 9 ಭಾರತ ದೇಶದಲ್ಲಿರುವಂತಹ ಕಪ್ಪು ಹಣ ತರ್ತೀವಿ ಅಂತೇಳಿ ಮೋಸ ಮಾಡಿದ್ರಲ್ಲ, ಎಲ್ಲವನ್ನೂ ಸಹ ಜನರ ಮುಂದೆ ಇಟ್ಟು ಸುಮಾರು 172,00,000 ಸಾಲದ ಹೊರೆ ಹೊರಿಸಿದ್ದಾರಲ್ಲ. ಈ ಅಂಕಿ ಅಂಶಗಳನ್ನ ವಿವರಿಸಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅಂತವರು ಇಂತಹ ಪ್ರಬಲವಾದಂತಹ ನಾಯಕರು ಬೇಕು, ಇಂತಹ ವ್ಯಕ್ತಿತ್ವವುಳ್ಳಂತಹ ರಾಜಕಾರಣಿಗಳು ಬೇಕು. ಒಂದಾಗ್ತಾ ಇದೆ ಭಾರತ, ಒಂದಾಗ್ತಾ ಇದೆ. ಕೋಮು ಭಾವನೆಗಳನ್ನು ಕೆಳಿಸುವಂತವರ ವಿರುದ್ಧ ಒಂದಾಗ್ತಾ ಇದೆ. ಅಹಿಂದ ವರ್ಗಗಳು ಒಂದಾಗ್ತಾ ಇದಾವೆ. ಈ ಸಮಯದಲ್ಲಿ ಸ್ಟಾಲಿನ್ ಅವರು, ಮಮತಾ ಬ್ಯಾನರ್ಜಿ ಅವರು ಮಾತನಾಡುವಂತಹ ವಿಚಾರಗಳನ್ನ ಡಿ ಕೆ ಶಿವಕುಮಾರ್ ಅರ್ಥ ಮಾಡಿಕೊಳ್ಬೇಕು. ಅವಕಾಶಗಳು ಖಂಡಿತ ಕೂಡಿ ಬರುತ್ತೆ. 2024 ಲೋಕಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳು 272 ಸ್ಥಾನಗಳು ಗಳಿಸಬೇಕು, ಇದರ ಕಡೆ ಗಮನ ಕೊಟ್ಟರೆ ಮಾತ್ರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ. ಈ ಅಂಶಗಳನ್ನ ಇಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಅವರಾಗಿರ್ಬೋದು, ಇವರೆಲ್ಲರೂ ಸಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಒನ್ ಲೈನ್ ಅಜೆಂಡಾ ಪಾಸ್ ಮಾಡಿದ್ರು, ಅವರು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಈಗ ಹಠಕ್ಕೆ ಬಿದ್ದು ಡಿ ಕೆ ಶಿವಕುಮಾರ್ ಅವರು ಇದರಿಂದ ಒಂದ್ ಕಡೆ ಭಿನ್ನಮತ ಸ್ಟಾರ್ಟ್ ಆಗುತ್ತೆ. 2024 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಎಲ್ಲ ಒಂದ್ ಕಡೆ ಇಡೋ ರೀತಿ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಹಠ ಬಿಡಬೇಕು, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಬೇಕು. 2024 ಸಿದ್ದರಾಮಯ್ಯನವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಲಕ್ಷಣ ಇದೆ, ಅರ್ಹತೆ ಇದೆ, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳುವಂತ ಇದೆ. ಒಬ್ಬ ಕನ್ನಡಿಗ ಮತ್ತೊಮ್ಮೆ ಈಗಾಗಲೇ ಎಐಸಿಸಿ ರಾಜ್ಯ ರಾಷ್ಟ್ರಾಧ್ಯಕ್ಷರಾಗಿ ಒಬ್ಬ ಕನ್ನಡಿಗ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿದ್ದಾರೆ. ಅದೇ ರೀತಿ 2024 ಸಹ ಸಿದ್ದರಾಮಯ್ಯನವರು ದೇಶದ ಪ್ರಧಾನಮಂತ್ರಿ ಆಗುವಂತಹ ಸಾಧ್ಯತೆಗಳಿರುವುದರಿಂದ, ಅವಕಾಶಗಳಿರುವುದರಿಂದ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ವಿಚಾರ ಮಾಡಬೇಕು. ಪಕ್ಕದ ರಾಜ್ಯದ ಸ್ಟಾಲಿನ್ ಅವರಿಗಿರುವಂತಹ ದೂರದೃಷ್ಟಿ, ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಮಮತಾ ಬ್ಯಾನರ್ಜಿಗಿಂತ ದೂರದೃಷ್ಟಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲದಾಗ್ತಾ ಇದೆಯಲ್ಲ, ಇದು ದುರಂತ. ಇವತ್ತು ಡಿಸೈಡ್ ಆಗುತ್ತೆ, ಸಿದ್ದರಾಮಯ್ಯನವರು ಸಿಎಂ, ಡಿ ಕೆ ಶಿವಕುಮಾರ್ ಡಿಸಿಎಂ ಅಂತೇಳಿ ಇವತ್ತು ಫೈನಲ್ ಆಗುತ್ತೆ. ಈಗಾಗಲೇ 4 ಆಗಬೇಕಾಗಿತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಇದರಿಂದ ಹೇಳ್ಕೊಂಡು ಹೋಗ್ತಾ ಇರೋದ್ರಿಂದ ಜನರಲ್ಲಿ ಗೊಂದಲ ಮೂಡುತ್ತೆ. ಏನೀ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಿದ್ರೆ ಜನರಿಗೆ ನಂಬಿಕೆ ಬರುತ್ತೆ. ಆ ಫುಲ್ಫಿಲ್ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವರ ಆರ್ಥಿಕ ಏನಿದೆಯಲ್ಲ, ಆರ್ಥಿಕ ತಜ್ಞತೆ ಏನಿದೆಯಲ್ಲ, ಅದು ಅಪ್ಲೈ ಆಗಬೇಕಾಗುತ್ತೆ.
ಈ ಐದು ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಿದ್ರೆ ಖಂಡಿತವಾಗಲೂ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ 28ರಲ್ಲಿ ಕನಿಷ್ಠ 25ರಿಂದ 26 ಸ್ಥಾನಗಳನ್ನು ಗಳಿಸಬಹುದು ಈ ಸಾಧ್ಯತೆಗಳು ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಬೇಕು ದೇಶದಲ್ಲೂ ಸಹ ನರೇಂದ್ರ ಮೋದಿ ಅವರನ್ನ ಎದುರಿಸಬೇಕಂತ ಒಂದೇ ಒಂದು ಶಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ ಮಾಧ್ಯಮಗಳು ನೂರಾರು ಕಥೆಗಳನ್ನು ಕಟ್ಟತಾ ಇದ್ದಾರೆ ಆದರೆ ದೇಶದ ದೃಷ್ಟಿಯಿಂದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಧ್ಯಮಗಳು ಸಹಕಾರ ಕೊಡ್ತಾ ಇಲ್ಲ ಅವರು ಅನ್ಕೊಂಡಿದ್ದೆ ಬೇರೆ ಆಗಿದ್ದೆ ಬೇರೆ ಆದರೆ ಕೇಂದ್ರದಲ್ಲೂ ಸಹ ಇದೇ ರೀತಿಯಾದಂತ ಫಲಿತಾಂಶ ಬರುತ್ತೆ 300 ಸ್ಥಾನಗಳನ್ನು ಏನು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಸಂಸದರ ಆಯ್ಕೆ ಆಗ್ತಾರೆ ಖಂಡಿತವಾಗಲೂ ಈ ಬಾರಿ ಕೇಂದ್ರದಲ್ಲೂ ಸಹ ಬದಲಾವಣೆ ಆಗುತ್ತೆ ಅಚ್ಚೆ ದಿನ ಕೊಡ್ತೀನಿ ಅಚ್ಚೆ ದಿನ ಕೊಡ್ತೀನಿ ಅಂತ ಜನರನ್ನ ಏನು ಸಾಯಿಸ್ತಾ ಇದ್ದಾರಲ್ಲ ಅದಕ್ಕೆ ಉತ್ತರವಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕದ ಸರ್ಕಾರ ದಿಕ್ಸೂಚಿ ಆಗಿದೆ ಖಂಡಿತವಾಗಲೂ ಸಹ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಆಗುವಂತ ಸಾಧ್ಯತೆಗಳು ಇದೆ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಕಲ್ಪನೆ ಇಲ್ಲದ ವಾಸ್ತವದ ವಿಚಾರಗಳನ್ನು ಮಾತ್ರ ವಿಶ್ಲೇಷಣೆ ಮಾಡುತ್ತೆ ವೈಭವೀಕರಿಸೋದಿಲ್ಲ ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಪ್ರೋತ್ಸಾಹಿಸಿ ಶೇರ್ ಮಾಡಿ